ಸರ್ ನಿನ್ನೆ ಬಿ ಎಲ್ ಸಂತೋಷ್ ಅವರು ಕಾಂಗ್ರೆಸ್ನ 40-45 ಜನಗಳು ನಮ್ಮ ಸಂಪರ್ಕದಲ್ಲಿದ್ದಾರೆ. ಪ್ರಾಬ್ಲಮ್ ಏನು ಸಂತೋಷ್ ಅವ್ರದ್ದು ಏನಾಗ್ಬಿಟ್ಟಿದೆ ಅಂದ್ರೆ ಅವ್ರ ಆತ್ಮಾವಲೋಕನ ಸಭೆಗೆ ಬಹಳ ಲೇಟ್ ಆಗಿ ಬಂದಿದ್ದಾರೆ. 45 ಸಂಸದರು ಶಾಸಕರು ಕಾಂಗ್ರೆಸ್ನವರು ಅವ್ರ ಜೊತೆ ಯಾರು ಸಂಪರ್ಕದಲ್ಲಿಲ್ಲ, ಅದು ಮಾತ್ರ ಕಚ್ಚಿದ್ರು. ಸುಮ್ಮನೆ ಇವರು ಏನೋ ಆಸೆ ತೋರಿಸೋದು ಅವರಿಗೆ, ಇಲ್ಲ ನಾನು ಇನ್ನೂ ಕಂಟ್ರೋಲ್ನಲ್ಲಿದ್ದೀನಿ ಅಂತ. ದಯವಿಟ್ಟು ಸಂತೋಷ್ ಸಾಹೇಬ್ರೆ ನಿಮ್ಮ ಎಮ್ ಎಲ್ ಎಗಳಿಗೆ ಖಾಸಗಿನಲ್ಲಿ ಮಾತಾಡಿ, ಎಲ್ಲರೂ ನಿಮಗೆ ಬ್ಲೇಮ್ ಮಾಡ್ತಾ ಇರೋದು. ನೀವೇನೇನು ಯಾರ್ಯಾರಿಗೆ ಟಿಕೆಟ್ ಹಂಚಿಕೆ ಮಾಡಿದ್ರಿ, ನೀವೇನು ದೆಲ್ಲಿಯಿಂದ ಒತ್ತಡ ತಂದ್ರಿ, ಅದರಿಂದಾನೇ ಸೋತಿದ್ದು ಚುನಾವಣೆ ಅಂದ್ಬಿಟ್ಟು ನಿಮ್ಮ ಶಾಸಕರೇ ಹೇಳ್ತಾ ಇರೋದು. ಸೊ ಆದ್ರಿಂದ ಇದು ಆದರೆ ಆಪರೇಷನ್ ಕಮಲ ಅವು ಇವು ಎಲ್ಲ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಅರ್ಥ ಆಯ್ತಲ್ಲ. ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು ಇವರಿಗೆ, ಸಂತೋಷ್ ಅವರಿಗೆ? ಆ್ಯಂಡ್ ಹೂ ಇಸ್ ಹಿ? ಯಾಕೆ ಹೋಗಿ ಅವರು ಮಂಡಿ ಊರ್ತಾರೆ ಅವ್ರ ಮುಂದೆ? ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆದ್ದಿದ್ದಾರ? ಶೆಟ್ಟರ್ ಅವ್ರು ಭಾಳ ಕ್ಲಿಯರಾಗಿ ಹೇಳಿದಾರಲ್ಲ, ಸಂತೋಷ್ ಅವರಿಂದಾನೇ ರಾಜ್ಯ BJP ಹಾಳಾಗಿದ್ದು ಅಂತ. BJP ಶಾಸಕರು ಮಾಜಿ ಶಾಸಕರು ಅವರೇ ಹೇಳ್ತಾ ಇರೋದು, ಕಾಂಗ್ರೆಸ್ನವರಲ್ಲ. ಸೋ ದೂರ ಇಟ್ಟು ಸಭೆ ಮಾಡಿದ್ದಾರೆ ಅವ್ರದ್ದು, ಅವ್ರಿಗೆ ಆಗಲ್ಲ ಅಂತ ಜನ ಹೇಳ್ತಾರಪ್ಪ, ನನಗೆ ಗೊತ್ತಿಲ್ಲ. ನೀವು ಯಡಿಯೂರಪ್ಪ ಅವ್ರಿಗೆ ಕೇಳಬೇಕು, ನೀವು ಸಂತೋಷ್ ಅವ್ರಿಗೆ ಕೇಳಬೇಕು ಯಾಕೆ ಯಡಿಯೂರಪ್ಪ ಅವ್ರು ಬಂದಿಲ್ಲ ಅಂತ. ಕಾಂಗ್ರೆಸ್ನವ್ರಿಗೆ ಕೇಳಿದ್ರೆ ಪ್ರಮುಖವಾಗಿ ಅಸಮಾನಿತ ಶಾಸಕರು ಯಾರು ಹೋಗಿಲ್ಲ ಸರ್, ಎಸ್ ಟಿ ಸೋಮಶೇಖರ್, ಹೆಬ್ಬಾರು, ಮುನೇನಕೊಪ್ಪ, ಇನ್ಕ್ಲೂಡಿಂಗ್ ರೇಣುಕಾಚಾರ್ಯ. ನೋಡಿ, ಕೇಶವ್ ಕೃಪಾದಿಂದ ಸಾಕಷ್ಟು BJP ಶಾಸಕರು ಬೇಸತ್ತಿದ್ದಾರೆ. ಸುಮ್ಮನೆ ಕಾಟಾಚಾರಕ್ಕಂತ ಹೋಗಿದ್ದಾರೆ ಮೊನ್ನೆ ಅವರು, ಯಾರು ಹೋಗಿದ್ದಾರೆ ಅವರು? ನಾನು ಹೇಳ್ತಾ ಇದ್ದೀನಲ್ಲ, 45 ಜನ ಕಾಂಗ್ರೆಸ್ನವರು ಅವ್ರ ಜೊತೆ ಟಚ್ನಲ್ಲಿದ್ದಾರೆ. ಒಂದೇ ದಿನದ ಕೆಲಸ ಅಂತ ಹೇಳೋದಲ್ಲ, ಐ ಚಾಲೆಂಜ್ ಹಿಮ್. ಒಂದು ದಿನ ಅಲ್ಲ, ಒಂದು ತಿಂಗಳು ತಗೊಳ್ಳಿ, 45 ಜನ ತಗೊಳ್ಳಿ, ನೋಡೋಣ. ನಾನು ಚಾಲೆಂಜ್ ಮಾಡ್ತೀನಿ VL ಸಂತೋಷ್ ಅವರಿಗೆ, BJP ಅವರಿಗೆ. ಒಂದೇ ದಿನ ಅಂತ ಇದ್ದಾರಲ್ಲ, ಒಂದು ದಿನ ಬೇಡ ಸರ್, ಒಂದು ತಿಂಗಳು ಕೊಡ್ತೀನಿ ಟೈಮ್ ಅವರಿಗೆ. 45 ಜನ ಕಾಂಗ್ರೆಸ್ಸಿಗರಿಗೆ ತಗೊಳ್ಳಿ ಅವರು, ನೋಡೋಣ, ತಗೊಂಡು ಸರ್ಕಾರ ಮಾಡಲಿ ಒಂದು ತಿಂಗಳಲ್ಲಿ. ED ನಿಮ್ಮ ಹತ್ರ, IT ನಿಮ್ಮ ಹತ್ರ, CBI ನಿಮ್ಮ ಹತ್ರ, CID ನಿಮ್ಮ ಹತ್ರ, ನಿಮ್ಮ ಏನು ಅಮಿತ್ ಶಾ ನಿಮ್ಮವರು, ಮೋದಿ ಅವರು ನಿಮ್ಮವರು, ಮಾಡಿ. ಯಡಿಯೂರಪ್ಪ ಅವ್ರಿಗೆ ಹೊರಗೆ ಬಿಟ್ಟು ಮಾಡ್ತೀರಂದ್ರಲ್ಲ, ಮಾಡಿ ನೋಡೋಣಂತೆ. ಸರ್, ಆಮೇಲೆ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಕಾವೇರಿ ಅರ್ಜಿ ವಿಚಾರಣೆ ಇದೆ, ಕಾನೂನಾತ್ಮಕವಾಗಿ ಕಾವೇರಿ ವಿಚಾರದಲ್ಲಿ ಹಿನ್ನಡೆ ಆಗ್ತಾ ಇದೆ, ಡ್ಯಾಮ್ಗಳು ಒಂದು ಕಡೆ ತುಂಬಿಲ್ಲ, ಸಮಸ್ಯೆ ಆಗ್ತದೆ. ನೋಡಿ, ಕಾನೂನಾತ್ಮಕವಾಗಿ ಕಾನೂನು ವಿಚಾರ ಬಂದಾಗ ಈಗಾಗಲೇ ನಮ್ಮ ಡೆಪ್ಯೂಟಿ CM ಅವರು ಡೆಲ್ಲಿಗೆ ಹೋಗಿದ್ದಾರೆ, ಅವ್ರ ಜೊತೆ ಎಲ್ಲ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿದ್ದಾರೆ. ನಿನ್ನೇನು ಕುಲಂಕುಷವಾಗಿ ಅದರ ಬಗ್ಗೆ ಚರ್ಚೆ ಆಗಿದೆ. ಅಲ್ಟಿಮೇಟ್ಲಿ ನಮಗೆ ನಮ್ಮ ಹತ್ರ ಏನು ನೀರು ಜಾಸ್ತಿ ಇದ್ದಾಗ ನಾವು ತಮಿಳ್ನಾಡಿಗೆ ಹರಿಸ್ಬೋದು. ನಾವು ಹಂಚಿಕೆನಲ್ಲಿ ನಾವು ಮಾಡೋದಿಲ್ಲ, ಏನು ತಾರತಮ್ಯ ಮಾಡೋದಿಲ್ಲ. ಆದರೆ ನಮಗೆ ಇರಲಾರ್ದಾಗ ಕೊಡೋದು ಎಷ್ಟು ಸೂಕ್ತ ಅಂತ ಹಿಂದೆಗಳು ಜಜ್ಮೆಂಟ್ ಕೂಡ ಇವೆ ಅದ್ರ ಬಗ್ಗೆ. ಸೊ ಅದು ಏನು ಈ ವಾಟರ್ ಅಥಾರಿಟಿದವರಿಗೆ ನಾವು ಮನವರಿಕೆ ಮಾಡಿಕೊಡ್ಬೇಕಾಗ್ತದೆ ಇದ್ರ ಮುಖಾಂತರ. ವಿ ವಿಲ್ ಡೂ ದ್ಯಾಟ್. ನೋಡ್ಬೇಕು, ನಾವಂತೂ ರೆಡಿ ಇದ್ದೀವಿ. BJP ಅವ್ರು ರೆಡಿ ಇದ್ದಾರಾ? ಬರ್ತಾರಾ? 25 MP ಇನ್ನ ಒಬ್ಬರಂತೂ ಫೈನಾನ್ಸ್ ಮಿನಿಸ್ಟರ್, 26 MP ಮೋದಿ ಮುಂದೆ ಮಾತಾಡೋಕ್ಕೆ ಧೈರ್ಯ ಇದೆಯಾ ಇವರಿಗೆ? ನಾವು ರೆಡಿ ಇದ್ದೀವಿ, ಅವ್ರು ಬರೋಕ್ಕೆ ರೆಡಿ ಇದ್ರೆ ನಾವು ಕರ್ಕೊಂಡು ಹೋಗ್ತೀವಿ ಮೋದಿ ತನಕ. ಅಲ್ಲೂ ಬಾಯ್ಬಿಡಿ ಅವರು, ನಾವಂತೂ ಮಾಡ್ತೀವಿ, ಗಟ್ಟಿಯಾಗಿ ಕೇಳ್ತೀವಿ. ಆದರೆ ಅವರು